ಇವರೈತ್ರಿ ನಮಸ್ಕಾರ. ಇಡೀ ಇಂಡಿಯಾ ಇಡೀ ವರ್ಲ್ಡಿಗೆ ಒಂದು ಮ್ಯಾಂಗೋ, ನಮ್ಮದು ಶ್ರೀನಿವಾಸಪುರ, ಶ್ರೀನಿವಾಸಪುರದ ಎಲ್ಲ ಒಂದು ಮ್ಯಾಂಗೋ ಸಾರ್ಗಳು ಬಂದಿದ್ದಾರೆ ನೋಡ್ಬೋದು. ನಮ್ಮ ಮೈತ್ರಿ ಅಡಿಗೆ ಒಂದು ಫುಲ್ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ಖುಷಿ ವಿಚಾರ. ಅದ್ರ ಇವ್ರ ಹತ್ರ ಒಂದು ರಿಕ್ವೆಸ್ಟ್ ಕೇಳಬೇಕು ಅಂತಿದೆ. ಏನು ಕೇಳ್ತೀಯಾ ಹೇಳಿ ಅಂತ ಇದ್ರು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಕೋಲಾರ ಒಂದು ಡಿ ಕೆ ರವಿ ಸರ್ ಅಂತ ತುಂಬಿದ್ರೆ. ಯಾಕೆಂದ್ರೆ ತುಂಬ ಜನ ಹೇಳ್ತಾರೆ ಎಲ್ಲ ಟೈಮಲ್ಲಿ ಮಾಡಿ ಮೀಡಿಯಾದವರು ಒಂದು ಟೆಲಿಕಾಸ್ಟ್ ಕೊಟ್ಟರು ಎಲ್ಲದೂ ಅವ್ರ ಮನೆ ಹಂಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಮೀಡಿಯಾದಲ್ಲಿ ಒಂದು ಟಿ ಆರ್ ಪಿಗೋಸ್ಕರ. ಆದರೆ ಒಂದು ಗೊತ್ತಿಲ್ಲದ ವಿಚಾರ ಹೇಳ್ತೀನಿ, ಅವ್ರ ಮನೆಗೆ ನಾನು ಹೋಗಿದ್ದೆ. ಯಾಕೆಂದರೆ ನಾನು ಪರ್ಸನಲಾಗಿ ಅವ್ರ ಮೇಲೆ ಒಂದು ಟಿ ವಿ ಇರಲಿಲ್ಲ, ಒಂದು ಅವ್ರ ಅಮ್ಮ ಕೇಳಿದ್ರು ಯಾಕೆಂದ್ರೆ ಒಂದು ಟಿ ವಿ ಕೊಡ್ಸಪ್ಪ, ಇನ್ನು ಟಿ ವಿ ಇಲ್ಲ ನಮಗೆ ಏನೇನು ಬರುತ್ತೆ ಒಂದು ಗೊತ್ತಿಲ್ಲ ಅಂತ. ಯಾಕೆಂದ್ರೆ ಅದು ಪರ್ಸನಲ್ ಮನೇಲಿ ಮೈನೇ ಚೆಂಡದಿಂದ 35,000 ಕೊಟ್ಟು ಟಿ ವಿ ತಗೊಟ್ಟಿದ್ದೆ. ಆದರೆ ಅವ್ರ ಮನೆ ಕೇಬಲ್ ಇರಲಿಲ್ಲ. ಯಾಕೆಂದ್ರೆ ತುಂಬ ಜನ ಹೇಳ್ತಾರೆ ಇದ್ದಾಗ ಎಲ್ಲ ಸಪೋರ್ಟ್ ಮಾಡ್ತಾರೆ, ಇಲ್ಲದಿದ್ದಾಗ ಯಾರೂ ಸಪೋರ್ಟ್ ಮಾಡಲ್ಲ. ನಾನು 2 ವರ್ಷ ಆಯಿತು ಅವ್ರನ್ನ ಭೇಟಿ ಆಗಕ್ಕೆ ಆಗಿರಲಿಲ್ಲ, ಅದಕ್ಕೆ ಹೇಳ್ತೀನಿ. ಅವ್ರಿಗೊಂದು ಕೇಬಲ್ ಇಲ್ಲ, ಇವ್ರದ್ದೊಂದು ಎಲ್ಲ ಟೀಮ್ ಇದೆ, ಎಲ್ಲ ಇವರು ಸರ್ ಒಂದು ಇಂಡಸ್ಟ್ರಿಯಲ್ ಇಷ್ಟು ಒಂದು ಕೇಬಲ್ ಕೊಡಿಸ್ಲಿ ಅಂತ ಇವ್ರ ಹತ್ರ ಕೇಳ್ತಾರೆ. ಸರ್ ಹೇಳಿ ಸರ್, ಯಾಕೆಂದರೆ ಅವ್ರಿಗೊಂದು ಟೈಮಲ್ಲಿ ಕೋಲಾರ ಕಷ್ಟ ಮಾಡಿಕೊಟ್ರು. ತುಂಬ ಜನ ಹೇಳ್ತಾರೆ ಯಾರಿಗೂ ಏನೂ ಗೊತ್ತಿರಲ್ಲ, ಯಾಕೆಂದ್ರೆ ಒಂದು ಪರ್ಸನಲ್ ಮನೇಲಿ 35,000 ಕೊಟ್ಟು ಇವತ್ತು ಕೊಡ್ಸಿದ್ದೀನಿ, ಯಾರಿಗೂ ಹೇಳಿಲ್ಲ. ಅದ್ರ ಬಗ್ಗೆ ನೀವು ಇಲ್ಲ. ಡಿ ಕೆ ರವಿ ಇವತ್ತು ನಮಗೇನನ್ನ ಕೆ ಸಿ ವ್ಯಾಲಿ ನೀರು ಬರಬೇಕು ಅಂದರೆ ಡಿ ಕೆ ರವಿ ಪ್ರಥಮವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟು ಅದನ್ನು ಎಷ್ಟು ಟಿ ಎಮ್ ಸಿ ನೀರು ನಮಗೆ ಪೋಲಾಗ್ತಾ ಇದೆ, ಆ ಪೋಲ್ನ ನದಿ ನಮಗೇನು ಕೆರೆ ಜೋಡಣೆ ಮಾಡಬೇಕು ಅಂತ ಅವತ್ತು ಏನು ಬೀಜ ಬಿತ್ತನೆ ಮಾಡಿದ್ರು ಈಗ ಕಾರ್ಯಗತ ಆಗಿದೆ. ಎಲ್ಲ ಕೆರೆಗಳಿಗೂ ನೀರು ತುಂಬ್ತಾ ಇದ್ದು ಗ್ರೌಂಡ್ ಲೆವೆಲ್ ವಾಟರ್ ಇನ್ಕ್ರೀಸ್ ಆಗಿದೆ. ನಿಜವಾಗಲೂ ಡಿ ಕೆ ರವಿ ನಮಗೆ ಒಂದು ಒಂದು ಉತ್ತಮ ಅಸೆಟ್ನ ಕೋಲಾರ ಜಿಲ್ಲೆ ಒಂದು ಉತ್ತಮ ವ್ಯಕ್ತಿಯನ್ನು ಕಳ್ಕೊಂಡಿದ್ವಿ. ಅವರಿದ್ದರೆ ನಮ್ಗೆ ಇನ್ನೂ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕೆರೆ ಹೂಳೆತ್ತುವ ಕಾರ್ಯಕ್ರಮಗಳು ಇನ್ನೂ ಸುಮಾರು ಪ್ರೋಗ್ರಾಮ್ ಅವ್ರ ಹತ್ರ ಇತ್ತು. ಊರಲ್ಲೇ ಪಂಚಾಯತಿ ಮಾಡಿ ರೆವಿನ್ಯೂ ಲ್ಯಾಂಡ್ಸ್ನೆಲ್ಲ ಇಲ್ಲಿಗಲ್ಲಿದ್ದನ್ನು ಲೀಗಲೈಸ್ ಮಾಡಿ ಅನಾಥರೈಸ್ಡ್ ಹೌಸಸ್ನೆಲ್ಲ ಇದೇ ಮಾಡೋಕ್ಕೆ ತುಂಬ ಒಳ್ಳೆಯ ಸಹಕಾರ ಮಾಡಿದರು. ಅಷ್ಟರಲ್ಲೇ ದುರ್ದೈವ ನಮ್ಮದು, ಅವ್ರನ್ನ ದೇವರು ಬೇಗ ಕರ್ಕೊಂಬಿಟ್ಟ ಅವ್ರ ಆತ್ಮಕ್ಕೆ. ಇವಾಗಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಿ ಕೆ ರವಿ ಅಂದರೆ ಒಂದು ಏನೋ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಅವರು ನಿಜವಾಗ್ಲೂ ಮನೆತನ ಇವಾಗ ಇಷ್ಟು ಅವರಿಗೆ ಕಷ್ಟದಲ್ಲಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ. ತಾವು ಸಂಗಲ್ದು ಇರುತ್ತೆ, ನಾನು 2 ವರ್ಷದಿಂದ ಹೋಗಿದ್ದೆ, ಅವ್ರ ಮನೇಲಿ ಟಿ ವಿ ಇರಲಿಲ್ಲ. ಯಾಕಂದ್ರೆ ನಾನು ಅಂದೆ ಟಿ ವಿಲಿಂದ ಕೊಟ್ಟು ಕಳಿಸ್ತೀನಿ ಅಂತ. ನಮ್ಮ ಹುಡುಗರು ಆಫೀಸ್ ಸ್ಟಾಫಲ್ಲಿ 35,000 ಹೊರಟು ಹೊಸ ನಮ್ಮ ಹುಡುಗ್ರ ಕೈಲೂ ಕಳಿಸಿದ್ದೆ, ಆಮೇಲೆ ಕೇಬಲ್ ಇಲ್ಲ ಅಂತ ಮಾಡಿದ್ರು. ನಮಗೆ ನಮ್ಮ ದುಡಿಮೆಲ್ಲ ಎಷ್ಟು ಬೇಕಾಗುತ್ತೆ ಮಾಡಬೇಕಾಗುತ್ತೆ. ಜನಗಳು ಅಂತಾರೆ ಓ ಡಿ ಕೆ ರವಿ ಡೀಸ್ ಆಗಿದ್ರು 1,000 ಕೋಟಿ ಮಾಡಬೇಕಂದ್ರೆ, ಎಲ್ಲರ ಮನೆ ದಾಸ ಅವರಿಗೆ ಗೊತ್ತಿರುತ್ತೆ ಅವ್ರ ಅಷ್ಟನೇ ತೆಗೆದಾಗ ಅವ್ರ ಮನೆತನ ಯಾವ ಥರ ಇತ್ತು ಅಂತ. ಯಾಕಂದ್ರೆ ಇಲ್ಲಿ ಗೊತ್ತಿಲ್ಲದೆ ಎಷ್ಟೋ ವಿಚಾರಗಳಿರ್ತವೆ. ಯಾಕಂದ್ರೆ ಅವ್ರ ಮನೇಲಿ ಹೋದ್ರೆ ಟಿ ವಿ ನೋಡಿದ್ರೆ ನಾನು ಮೈನೇ ಚಿಂದೆ ಸಿಂಬಲ್ ಹಾಕಿ ಬಂದಿದ್ದೆ, ಆದ್ರೆ ಅಮ್ಮ 4 ಸಲ ನಾನು ಇನ್ನೂ ವಿಸಿಟ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ದುಡಿಮೆಯಲ್ಲಿ ಇರುತ್ತೆ ನಾವು ಎಷ್ಟು ಮಾಡ್ಬೋದು, ಅದಕ್ಕೆ ನಿಮ್ಮ ಕಡೆಯಿಂದ ಸಂಘದಿಂದ. ಯಾಕೆ ಅವ್ರ ಮನೆಗೆ ಏನೊಂದು ರಿಕ್ವೆಸ್ಟ್ ಅಂತೇಳಿ ಒಂದು ಸ್ಯಾಟಲೈಟ್ ಒಂದು ಟಿಕ್ ಯಾಕೆಂದ್ರೆ ಕೇಬಲ್ ಇವಾಗ ಹಾಕ್ಸಿದಾರ ಇಲ್ವ ಗೊತ್ತಿಲ್ಲ. ನಾನು ಹೋದಾಗ ಒಂದು 2-3 ತಿಂಗಳು ಫಾಲೋ ಅಪ್ ಮಾಡಿದ್ರು, ನಾನು ಹೋಗೋದೇ ಬಿಟ್ಟೆ. ಆದರೆ ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಡಿಶ್ ಟಿವಿ ಅವ್ರಿಗೆ ಲೈಫ್ ಟೈಮ್ ಇರೋಗಂಟ ಅವ್ರ ತಾಯಿಗೆ ಒಂದು ಮಾಡಿಕೊಡಿ ಅಂತ. ಅಟ್ಲೀಸ್ಟ್ ಒಂದು 5,000 ರೂಪಾಯಿ ಆಗುತ್ತೆ, ನಿಮ್ಮದು ಒಂದು ದೊಡ್ಡ ಸಂಸ್ಥೆ ಇದೆ. ಯಾಕಂದ್ರೆ ಒಂದು ಇನ್ಸ್ಪಿರೇಷನ್. ತೊಂದರೆ ಇಲ್ಲ ನಮ್ಮ ಸಂಸ್ಥೆಯಿಂದ ಇಲ್ಲ ಅಂದ್ರೂ ನಾನೇ ಸ್ವಂತ ನನ್ನ ಇದರಲ್ಲೇ ಕೊಡಿಸ್ತೀನಿ. ಅವ್ರು ಅಷ್ಟು ಮಾಡಿರೋ ಇವತ್ತು ಅವರ ಮನೆ ಪರಿಸ್ಥಿತಿ ನೋಡಿದಾಗ ನೀವು ಹೇಳಿದಾಗ ತುಂಬ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ಇದು ಇಂಥ ಕಾರ್ಯಕ್ರಮದಲ್ಲಿ ನೀವು ಈ ಥರ ಇದು ಮಾಡಿದ್ದಕ್ಕೆ ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾವು ಏನೋ ಒಂದು ಅಲ್ಲಿ ಸೇವೆ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಯಾವುದೇ ಒಂದು ದಾರಿ ಸಿಕ್ಕಿರೋದಿಲ್ಲ. ಇದೇ ಒಂದು ಮಾರ್ಗದರ್ಶನವಾಗಿ ನಾವು ಅದಕ್ಕೆ ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತೀನಿ. ನೀವು ತಾವು ಯಾವತ್ತು ಹೇಳ್ತೀರೋ ಅವತ್ತು ನನ್ನ ಮುಖಾಂತರ ನೀವು ಅವ್ರ ತಲುಪಿಸ್ಬೋದು. ಧನ್ಯವಾದಗಳು. ಓಕೆ, ಅವ್ರಿಗೆ ಗೊತ್ತಿಲ್ಲ ಅವ್ರ ಅಮ್ಮನ ವಿಸಿಟ್ ಮಾಡಿದೆ 2 ಇಯರ್ ಬ್ಯಾಕು. ಪಾಪ ಅವ್ರಲ್ಲಿ ಟಿವಿನೇ ಇರಲಿಲ್ಲ, ಒಂದು ಇತ್ತು, ಅದು ಆ್ಯಕ್ಚುಲಿ ರಿಪೇರಿ ಇತ್ತು. ನಾನು ಯಾಕೆಂದ್ರೆ ಹೇಳಿದ್ರು ಇಲ್ಲ ಅಂತೇಳಿ ನಾನು ಕೊಟ್ಕಳಿಸಿದ್ದೆ, ಆದರೆ ಕೇಬಲ್ ಇಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಕೇಬಲ್ ಅಂದ್ರೆ ಮಂತ್ಲಿ ಬಿಲ್ ಕಟ್ಟಲೇಬೇಕಾಗುತ್ತೆ. ಯಾಕೆ ನಮ್ಮದು ಒಂದು ದುಡಿಮೆ ನಡೀತಾ ಇರುತ್ತೆ, ನಮ್ಮ ಜೀವನವೇ, ನಮ್ಮ ಫ್ಯಾಮಿಲಿ ನೋಡ್ಕೊಳ್ಳುತ್ತೆ. ಅವ್ರಿಗೆ ಇವ್ರ ಕಡೆಯಿಂದ ಅದಕ್ಕೆ ಕೋಲಾರ ಕಡೆಯಿಂದಲೇ ಕೊಡ್ಸೋಣ ಅಂತ ಇದ್ದಾರೆ. ನೆನೆ ಇದ್ಗಣ್ಣಲ್ಲಿ ಮಾತಾಡ್ತಾ ಇದ್ದೆ, ಸಾರ್ ಬಂದರೆ ಕೇಳೋಣ ಅಂತ ಡೈರೆಕ್ಟಾಗಿ ಅವ್ರಿಗೂ ಹೇಳಿದ್ದೆ, ಓಪನಾಗಿ ಕೇಳಿದ್ವಿ. ಅವ್ರಿಗೊಂದು ಕೊಡಿಸ್ಲಿ ಅಂತೇಳಿ ಒಂದು ಸಪೋರ್ಟ್ ಆಗಲಿ. ಸುಮ್ಮನೆ ಹೇಳ್ತಾರೆ, ಯಾಕೆ ತುಂಬ ಜನ ಮೀಡಿಯಾದ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಅವ್ರದ್ದೆಲ್ಲ ಟೆಲಿಕಾಸ್ಟ್ ಮಾಡ್ಕೊಂಡು ಡೇ ನೈಟ್ ನ್ಯೂಸ್ ಆಗ್ತಾರೆ, ಅವ್ರ ಕಷ್ಟ ಗೊತ್ತಿರಲ್ಲ. ಅವ್ರದ್ದು ಟೆಲಿಕಾಸ್ಟ್ ಮಾಡಿರೋದು ಅವ್ರು ನೋಡೋದಕ್ಕೂ ಅವ್ರಿಗೊಂದು ಖುಷಿ ಇರಲ್ಲ, ಅದು ಏನು ಬರ್ತಾ ಇದೆ ಅಂತ. ಅವ್ರಿಗೆ ಇವಾಗ ಕೇಬಲ್ ಇದೆಯಾ ಇಲ್ವೋ ಗೊತ್ತಿಲ್ಲ, ಕೇಬಲ್ ಇದ್ದರೆ ಓಕೆ ಕೇಬಲ್ ಕೊಡ್ತೀವಿ, ಇಲ್ಲಾಂದರೆ ಅವ್ರಿಗೊಂದು ಬೇರೆ ಥರ ಒಂದು ಸಹಾಯ ಮಾಡಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಡಿ ಕೆ ರವಿ ಒಂದು ಇನ್ಸ್ಪಿರೇಷನು, ಆ ಥರ ಒಂದು 1,000 ಹುಡುಗರು ಬರಲಿ ನಮ್ಮ ಕೋಲಾರಕ್ಕೆ ಒಂದು ಸಪೋರ್ಟ್ ಆಗಲಿ. ಮುಂದಿನ ತಿಂಗಳಲ್ಲೂ ಒಂದು ಮ್ಯಾಂಗೋದು ಒಂದು ಮೇಳಕ್ಕೆ ಒಂದು ಬುಕ್ ಪೈಶೋದಲ್ಲಿ ಇವ್ರ ಸಂಸ್ಥೆಯಿಂದ 1,000 ಜನ ವಿಸಿಟ್ ಮಾಡಲಿ ಕರ್ನಾಟಕದಾದ್ಯಂತ ಅಂತ ಪ್ಲ್ಯಾನ್ ಮಾಡೋಣ. ಯಾಕಂದರೆ ನಾನು ಇದಕ್ಕೆ ಹೋಗಿದ್ದೆ, ಅದು ನಿಮಗೆ ಇದಕ್ಕೆ ಯಾವುದೋ ಭೋಪಾಲ್ ಹೋಗಿದೆ, ಭೋಪಾಲ್ ಅಂದರೆ ಪಂಚಮಡಿ ಅಂತಿತ್ತು. ಅಲ್ಲೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ರು, ಅಲ್ಲಿ ಏನಿಲ್ಲ, ನಮ್ಮ ಹಳ್ಳಿ ಥರನೇ ಇಲ್ಲ. ಅಲ್ಲೊಂದು ಜೀಪ್ ಮಾಡಿ ನಿಮಗೆ ಟ್ರಿಪ್ ಮಾಡೋದಕ್ಕೆ 1,000 ರೂಪಾಯಿ, ಇಲ್ಲಿ 1,00,000 ಎಕರೆ ಒಂದು ಮ್ಯಾಂಗೋ ಫೇರಲ್ಲಿ ಈ ಥರ ಒಂದು ಬರಲಿ ಕರ್ನಾಟಕದಲ್ಲಿ ಅಂತ. ನೀವು ರೈತರ ಜಮೀನು 1,100 ಎಕರೆ ಇದೆ, ಇಂಡಸ್ಟ್ರಿಯಲ್ ಇದೆ, ಇವರು ಒಂದು ಫಾರ್ಮರು, ಈ ಥರ ಎಲ್ಲ ವಿಸಿಟ್ ಮಾಡಿ ಇವರಿಗೆ ಒಂದು ಮ್ಯಾಂಗೋ ಪರ್ಚೇಸ್ ಮಾಡ್ತು ಅಂದರೆ 1,000 ಜನಕ್ಕೆ ಒಂದು ಖುಷಿ ಆಗುತ್ತೆ.
ನೀವು ಒಂದು ಬೇರೆ ಬೇರೆ ರೆಸಾರ್ಟ್ಗಳಿಗೆ ಹೋಗೋದು ಬದಲು ಇಲ್ಲಿ ಲಕ್ಷಾಂತರ ಹೆಕ್ಟೇರ್ ಒಂದು ಮ್ಯಾಂಗೋ ಹೆಕ್ಟರ್ ನೋಡ್ಬೋದು. ವಿದೇಶಕ್ಕೆಲ್ಲ ಮ್ಯಾಂಗೋ ಹೋಗುತ್ತೆ ಆದರೆ ಗೊತ್ತಿರಲ್ಲ ತುಂಬ ಜನಗಳಿಗೆ. ಸಾರು ಒಂದು ಒಂದು ಶೇರ್ ಇರುತ್ತೆ 100 ಎಕರೆ 100 ಅಲ್ಲ ಸರ್ ಎಕರೆ ಇರೋದು 100 ಎಕರೆ ಮ್ಯಾಂಗೋ ಫ್ರೂಟ್ ಇವ್ರು ನೋಡೋದೇ ಒಂದು ಸ್ವರ್ಗ. ನಿಮ್ಮ ಮಕ್ಕಳುಗಳನ್ನ ಸ್ಕೂಲ್ ಮಕ್ಕಳುಗಳು ಒಂದು ಕರ್ಕೊಂಡು ಹೋಗ್ಬಿಟ್ರೆ ಒಂದು ಖುಷಿಯಾಗಿ ಇವ್ರು ತೋಟದಲ್ಲಿ ಮಾವಿನಕಾಯಿ ಕಿತ್ಕೊಳ್ಬೋದು. ಅದು ಕಿತ್ಕೋಬೇಕಾದ್ರೆ ಸ್ವಲ್ಪ ಹಾಲ್ಗಿಲ್ಲಿರುತ್ತೆ ಅಂತ ಸ್ವಲ್ಪ ನೀಟಾಗಿ ಎಜುಕೇಷನ್ ತಗೊಂಡು ಕೇಳಬೇಕು. ಆಮೇಲೆ ಕಣ್ಗಿನೇ ಡೇಂಜರ್ ಹೊಟ್ಟೋಗ್ಬಿಡುತ್ತಲ್ಲ ಸರ್ ಅದು ಕೇಳಬೇಕಾದ್ರೆ. ಅದು ಮಕ್ಕಳಿರುತ್ತೆ ಅದೊಂದು ಎಜುಕೇಷನ್ ತಗೊಂಡು ಒಂದು ವರ್ಕ್ ಮಾಡಿ ನಮ್ಮ ದೀಕರ ವಿಸಾರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅದು ಸಪೋರ್ಟ್ ಮಾಡೋಣ ಅಂತೇಳಿ ನಮ್ಮ ಮಾತನ್ನು ಇರ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಡೈ ದೀಕರ ವಿಸಾರಿ.